राज्य विधानसभा चुनावे बीजेपी मोदी पट्टी बिगड़ आगे बहुत प्रमुख चामुंडेश्वरी क्षेत्र अभ्यर्थी हेसू कूड़ा प्रकट आगिरतक्कंथद्दु ईग नम्म ओट्टिगे मातनाडोके बीजेपी चामुंडेश्वरी क्षेत्र अभ्यर्थी आगिरुवंतह कविश गौड़ अवरिद्दरे मन ओट्टिगे मातनाडोण सर नमस्ते सर सर मोदलिगे पक्ष निम्म गुरुत्व ईग ओंदु अवकाशवन्नु कोट्टिदे चामुंडेश्वरी क्षेत्रदल्लि साकष्टु जन आकांक्षिगळिद्दरु अदु कूड निमगोंदु ओळ्ळे अवकाशवन्नु कोट्टिदे एनु अन्सुत्ते सर मोदलनेयदागि नम्म पक्षद एल्ल वरिष्ठरिगे ಅದು ರಾಷ್ಟ್ರೀಯ ನಾಯಕರೇ ಆಗಲಿ ರಾಜ್ಯದ ನಾಯಕರೇ ಆಗಲಿ ನಮ್ಮ ಜಿಲ್ಲಾ ನಾಯಕರೇ ಆಗಲಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಒಬ್ಬ ಯುವಕನಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಆ ನಂಬಿಕೆ ಉಳಿಸ್ಕೊತೀನಿ ಅದೇ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಸರ್ ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ಏನು ಹಾಲಿ ಜೆಡಿಎಸ್ ನ ಶಾಸಕರು ಇದ್ದಾರೆ ಮತ್ತೆ ಕಾಂಗ್ರೆಸ್ ನ ಅಭ್ಯರ್ಥಿನ ಕೂಡ ಈಗಾಗಲೇ ಏನು ಅನೌನ್ಸ್ ಮಾಡಿದ್ದಾರೆ ಇವೆರಡು ಜೆಡಿಎಸ್ ಹಾಗೂ ಕಾಂಗ್ರೆಸ್ ನ ನೇರ ಅಣಾಅಣಿ ಇರುವಂತ ಜಾಗ ಅಂತ ಹೇಳಿ ಬಿಂಬಿತ ಆಗಿದೆ ಇಲ್ಲಿ ಫೈಟ್ ಮಾಡಕ್ಕೆ ಕವೀಶ್ ಗೌಡ ಅವರಿಗೆ ಸಾಮರ್ಥ್ಯ ಇದೆಯಾ ಅಂತ ಹೇಳಿದ್ರೆ ಕವೀಶ್ ಗೌಡನ ಸಾಮರ್ಥ್ಯ ಇದೆಯಾ ಅಲ್ವಾ ಅನ್ನೋದು ಅದು ಜನ ಡಿಸೈಡ್ ಮಾಡ್ತಾರೆ ಪಕ್ಷಕ್ಕಂತೂ ನಮ್ಮ ಭಾರತೀಯ ಜನತಾ ಪಾರ್ಟಿಗಂತೂ ಎಲ್ಲರಕ್ಕಿಂತ ಜಾಸ್ತಿ ಸಾಮರ್ಥ್ಯ ಇದೆ ಸೋ ಕವೀಶ್ ಗೌಡನ ಗೆಲ್ಸುವಂತದ್ದು ಇದೆಯಲ್ಲ ಅದು ಪಕ್ಷದ ಒಂದು ಗುರುತಿನ ಮೇಲೆ ಕವೀಶ್ ಗೌಡಂದು ಒಂದಿಷ್ಟು ಸಾಮರ್ಥ್ಯ ಇರಬಹುದು ಆದರೆ ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ಕವೀಶ್ ಗೌಡನಕ್ಕಿಂತ ಜಾಸ್ತಿ ಸಾಮರ್ಥ್ಯ ಇದೆ ಪಕ್ಷ ಅನ್ನೋದು ಇದೆಯಲ್ಲ ನಮ್ಮ ಎಲ್ಲರಕ್ಕಿಂತ ದೊಡ್ಡ ಒಂದು ಸಂಘಟನೆ ಪಕ್ಷದ ಕಾರ್ಯಕರ್ತರು ಇದ್ದಾರಲ್ಲ ಅವರೇ ಶಕ್ತಿ ಸೋ ಈ ಚುನಾವಣೆ ಗೆಲ್ಲುವಂತದ್ದು ಒಬ್ಬ ಅಭ್ಯರ್ಥಿಯಿಂದಲ್ಲ ಕವೀಶ್ ಗೌಡ ಒಂದು ಮಧ್ಯದಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿ ಬಂದಿದ್ದಾನೆ ಕಾರ್ಯಕರ್ತರು ಇದ್ದಾರೆ ಪಕ್ಷದ ಮುಖಂಡರು ಇದ್ದಾರೆ ಕ್ಷೇತ್ರದ ಜನರು ಇದ್ದಾರೆ ಅವರೇ ತೀರ್ಮಾನ ಮಾಡುವಂತದ್ದಾಗುತ್ತೆ ಅವರ ತೀರ್ಮಾನ ಈ ಬಾರಿ ಹೆಂಗಿರುತ್ತೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿನ ಗೆಲ್ಸೋ ರೀತಿಯಲ್ಲಿ ಅವರ ತೀರ್ಮಾನ ತಗೋತಾರೆ ಸರ್ ಈಗಾಗಲೇ ಪ್ರಚಾರ ಮತ್ತೆ ಈಗಾಗಲೇ ಸಂಘಟನಾತ್ಮಕವಾಗಿ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ ಸರ್ ಯಾಕಂದ್ರೆ ಇದು ಭೌಗೋಳಿಕವಾಗಿ ಅತಿ ದೊಡ್ಡ ಕ್ಷೇತ್ರ ಸರ್ ಹನ್ನೊಂದು ಕ್ಷೇತ್ರದಲ್ಲಿ ತುಂಬ ಅತಿ ದೊಡ್ಡ ಕ್ಷೇತ್ರ ಮತ್ತೆ ವಿಶೇಷವಾದಂಥ ಕ್ಷೇತ್ರ ಯಾಕಂದ್ರೆ ಇಲ್ಲಿ ಬಡಾವಣೆಗಳು ಬರುತ್ತೆ ಹಳ್ಳಿಗಳು ಬರುತ್ತೆ ಹೀಗಾಗಿ ಈ ಕ್ಷೇತ್ರದ ಸುತ್ತಾಡೋದು ಕೂಡ ಸಾಕಷ್ಟು ಕಷ್ಟದ ಕೆಲಸ ಇರುವಂಥ ಅವಧಿಯಲ್ಲಿ ಹೀಗಾಗಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ಈಗ ನನ್ನ ಜೊತೆ ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ಪಕ್ಷದ ವರಿಷ್ಠರು ನಾಯಕರು ಪ್ರಮುಖರು ಎಲ್ಲ ಇದ್ದಾರೆ ಪ್ರತಿಯೊಬ್ಬನು ಕೂಡ ಅವರೊಬ್ಬ ಎಂಎಲ್ಎ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಕೊಂಡು ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಈಗಾಗಲೇ ಅವರಲ್ಲಿ ಎಷ್ಟು ಜವಾಬ್ದಾರಿ ಇದೆಯೋ ನನ್ನಲ್ಲಿ ಅಷ್ಟೇ ಜವಾಬ್ದಾರಿ ಇರುತ್ತೆ ಸೊ ಹಾಗಾಗಿ ಕ್ಷೇತ್ರ ಎಷ್ಟೇ ದೊಡ್ಡದಾದರೂ ನಮ್ಮ ಕಾರ್ಯಕರ್ತರು ಅಷ್ಟೇ ರೆಡಿ ಇದ್ದಾರೆ ನಮ್ಮ ಪ್ರಮುಖರು ಪ್ರತಿಯೊಬ್ಬರು ನಾನೇ ಎಂಎಲ್ಎ ನಾನೇ ಎಂಎಲ್ಎ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡೆ ಯಾಕಂದರೆ ಜನರ ಹತ್ರ ಹೋದಾಗ ಅವರು ಜನರ ವಿಶ್ವಾಸನ ಗಳಿಸ್ಕೋಬೇಕಾದ್ರೆ ನಾವು ಕೆಲಸ ಮಾಡಿಕೊಡ್ತೀವಿ ಅನ್ನೋ ಒಂದು ವಿಶ್ವಾಸದ ಮೇಲೆ ಜನರನ್ನು ನಾವು ಸೆಳೆಯುವಂಥದ್ದಾಗುತ್ತೆ ಪ್ರತಿಯೊಬ್ಬನಿಗೂ ಅಷ್ಟೇ ಕಾನ್ಫಿಡೆನ್ಸ್ ಇದೆ ಸೊ ಹಾಗಾಗಿ ಕ್ಷೇತ್ರ ಎಷ್ಟೇ ದೊಡ್ಡದಾಗಲಿ ಕ್ಷೇತ್ರದ ಮತದಾರರ ಸಂಖ್ಯೆ ಎಷ್ಟೇ ಆಗಲಿ ಅಷ್ಟೇ ಕಾರ್ಯಕರ್ತರಿದ್ದಾರೆ ಅಷ್ಟೇ ಕಾರ್ಯಕರ್ತರಲ್ಲಿ ಅಷ್ಟೇ ಶಕ್ತಿ ಇದೆ ಸರ್ ಬಿಜೆಪಿಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರು ಹಲವಾರು ಜನ ಕಳೆದ ವರ್ಷದಿಂದನೂ ಕೂಡ ಕೆಲಸ ಮಾಡ್ಕೊಂಬಂದು ಅಂತ ಹೇಳಿದರು ಹೀಗಾಗಿ ನೀವು ಬಂದ ನಂತರ ನಿಮ್ಗೆ ಇದೊಂದು ಅವಕಾಶ ಇದೆ ಹೀಗಾಗಿ ಅವ್ರನ್ನ ಒಗ್ಗೂಡಿಸುವಂಥದ್ದು ಅಥವಾ ಒಗ್ಗಟ್ಟಾಗುವ ನಿಟ್ಟಿನಲ್ಲಿ ಅವ್ರ ಜೊತೆ ಎಲ್ಲ ಮಾತುಕತೆ ನಡೆಸಿದ್ದೀರಾ ಸರ್ ಖಂಡಿತವಾಗೂ ಅವ್ರನ್ನ ನಾವು ಜೊತೆಯಲ್ಲಿ ಇಟ್ಕೊಂಡು ಅವರ ವಿಶ್ವಾಸವನ್ನು ಗಳಿಸ್ಕೊಂಡು ನಾವು ಮತ ಕೇಳುವಂಥದ್ದಾಗುತ್ತೆ ಈಗ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿರ್ಬೋದು ಪಕ್ಷ ನನ್ನನ್ನು ಗುರುತಿಸಿ ಅಭ್ಯರ್ಥಿಯಾಗಿ ಮಾಡಿರ್ಬೋದು ಆದರೆ ಪ್ರತಿಯೊಬ್ಬ ಆಕಾಂಕ್ಷಿಯಲ್ಲೂ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ನನಗಿಂತ ಜಾಸ್ತಿ ಶಕ್ತಿ ಇರುತ್ತೆ ಅನುಭವ ಕ್ಷೇತ್ರದ ಅನುಭವ ನನಗಿಂತ ಜಾಸ್ತಿ ಇರುತ್ತೆ ಅವರ ಅನುಭವ ಅವ್ರು ಮಾಡಿರುವಂಥ ಕಳೆದ ವರ್ಷದ ಅಂದರೆ ಇಷ್ಟು ವರ್ಷದ ಕೆಲಸಗಳು ಏನಿದೆ ಅವನ್ನೆಲ್ಲ ನಾನು ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋವಂಥದ್ದು ಹಾಗೇ ಆಗುತ್ತೆ ಅವರಿಲ್ಲದೆ ನಾನು ಚುನಾವಣೆಗೆ ಹೋಗುವಂಥದ್ದು ಸರಿನೂ ಅಲ್ಲ ಅಂತ ನನಗೂ ಅನಿಸುತ್ತೆ ಯಾಕಂದರೆ ಒಗ್ಗಟ್ಟಿದರೆ ಬಲ ಬಲ ಇದ್ದರೆ ನನ್ನ ಗೆಲುವು ನನಗಲ್ಲ ಪಕ್ಷಕ್ಕಾಗೇ ಆಗುತ್ತನ್ನೋ ನಂಬಿಕೆ ನನಗಿದೆ ಇದಿಷ್ಟು ಏನು ಕವೀಶ್ ಗೌಡ ಅವರ ಮಾತಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಏನು ಪಕ್ಷ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂತೋಷ ತಂದಿದೆ ಹಾಗೂ ಈ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸ್ತಾರೆ ನನಗೆ ಈ ಬಾರಿ ಅವಕಾಶ ಆಗೇ ಆಗುತ್ತೆ ಅಂತಕ್ಕಂಥದ್ದು ಇವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಸತೀಶ್ ಜೊತೆ ಸುಮಾವತ್ತು ನ್ಯೂಸ್ ಒನ್ ಕನ್ನಡ ಮೈಸೂರು